ನಂದಿಗ್ರಾಮದ 114 ವರ್ಷದ ಶತಾಯುಷಿ ಹಿರಿಯ ಅಜ್ಜಿ ಇನ್ನಿಲ್ಲ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗ್ರಾಮದಲ್ಲಿ ಶತಾಯುಷಿ ಅಜ್ಜಿಯೊಬ್ಬರು ನಿಧನರಾಗಿದ್ದಾರೆ. ನಂದಿಗ್ರಾಮದ 114 ವರ್ಷದ ಸುಮಾರು 5 ತಲೆಮಾರಿನ ತಾಯಿ ಲಕ್ಷ್ಮೀ ನರಸಮ್ಮ ನಿಧನರಾಗಿರುವ ಹಿರಿಯ ಶತಾಯುಷಿ ಅಜ್ಜಿ. 114 ವರ್ಷಗಳ ಕಾಲ ಆರೋಗ್ಯವಾಗಿ ಜೀವನ ನಡೆಸಿ ಇಂದು ನಿಧನರಾದ ಶತಾಯುಷಿ ಅಜ್ಜಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ವರ್ಷಗಳು ಎನ್ನಲಾಗಿದೆ. ಈ ಶತಾಯುಷಿ ಅಜ್ಜಿ ಆಂಧ್ರಪ್ರದೇಶದ ಹಿಂದೂಪುರ ತಂಡೋಟಿ ಗ್ರಾಮದವರು. ಇವರನ್ನು ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದ ಭದ್ರಾಚಾರ್ಯ ಎಂಬುವರಿಗೆ ವಿವಾಹವಾಗಿತ್ತು. ಬಳಿಕ ನಂದಿಗ್ರಾಮದಲ್ಲಿ ಬಂದು ನೆಲೆಸಿದ್ದು ಅಲ್ಲೇ ವಾಸಿಸುತ್ತಿದ್ದರು. ಪತಿ ಭದ್ರಾಚಾರ್ ನಿಧನರಾಗಿ ಸುಮಾರು 30 ವರ್ಷಗಳೇ ಕಳೆದಿದೆ. ಶತಾಯುಷಿ ಅಜ್ಜಿ ಲಕ್ಷ್ಮೀ ನರಸಿಂಹ ಅವರಿಗೆ 8 ಹೆಣ್ಣು 4 ಗಂಡು, ಒಟ್ಟು 12 ಮಕ್ಕಳು. ಈ 12 ಮಕ್ಕಳಿಗೆ ಒಟ್ಟು 46 ಮೊಮ್ಮಕ್ಕಳು. ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಒಟ್ಟು 142 ಮರಿಮಕ್ಕಳು. ಇಷ್ಟೇ ಅಲ್ಲದೆ ಒಟ್ಟು ಕುಟುಂಬದವರ ಸಂಖ್ಯೆ 240. 5 ತಲೆಮಾರಿನ ಮಹಾತಾಯಿ ಇಂದು ನಿಧನರಾಗಿದ್ದಾರೆ. ಕುಟುಂಬದ 201 ಸದಸ್ಯರು ಒಂದೆಡೆ ಸೇರಿ ಹಿರಿಯಾಜ್ಜಿಗೆ 105 ವರ್ಷ ವಯಸ್ಸು ಇದ್ದಾಗ ಗೌರವ ಸಲ್ಲಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವುದರೊಂದಿಗೆ ಸಂಭ್ರಮಿಸಿದ್ರು. ಸಂಭ್ರಮದ ಸುದ್ದಿ ಅಂದಿನ ದಿನಪತ್ರಿಕೆಗಳಲ್ಲೂ ಕೂಡ ಪ್ರಕಟಗೊಂಡಿತ್ತು. ಇನ್ನೂರ ಒಂದು ಜನ ಸದಸ್ಯರು ಇದ್ದ ಕುಟುಂಬ ಈಗ ಸುಮಾರು 240 ಸದಸ್ಯರನ್ನ ಹೊಂದಿದೆ. ಈಗಿನ ಯಾಂತ್ರಿಕ ಯುಗದಲ್ಲಿ 50 ವರ್ಷವಾದರೆ ಸಾಕು. ಅನೇಕ ಮಂದಿಗೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ, ನಿಶಕ್ತಿ, ಇತರೆ ಕಾಯಿಲೆಗಳು ಬರುವುದು ಸಹಜ. ಆದರೆ ಈ ಹಿರಿಯ ಅಜ್ಜಿ 110 ವರ್ಷದವರೆಗೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿ ನಡೆದಾಡಿಕೊಂಡು ಒಂದು ಅಕ್ಷರವೂ ತೊದಲದಂತೆ ದೇವರ ಹಾಡುಗಳನ್ನು ಹೇಳ್ತಿದ್ರು. ಎಲ್ಲರನ್ನೂ ಸ್ಪಷ್ಟವಾಗಿ ಗುರುತು ಕೂಡ ಹಿಡಿಯುತ್ತಿದ್ರಂತೆ. ಹೀಗಂತ ಸಂಬಂಧಿಕರು ಹೇಳ್ತಾರೆ. ಮಾರ್ಚ್ 5, 1907 ಜನಿಸಿದ ಲಕ್ಷ್ಮೀ ನರಸಿಂಹ 2021 ಜನವರಿ 30 ನಿಧನರಾಗಿದ್ದು 114 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬದುಕಿದ ಹಿರಿಯ ಅಜ್ಜಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂದರೆ ತಪ್ಪಾಗಲಾರದು.